ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಕಾಲು ಭಾಗದಷ್ಟು ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಮತ್ತು ಒಂದು ಸ್ಪೂನು ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ. ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನೀರು ಹಾಕಿ ಕಲಸ್ಕೊಬೇಕು. ಇದೀವಾಗ ಹಾಫ್ ಆನ್ ಅವರು ಬಿಡಬೇಕಾಗತ್ತೆ, ನಾವು ಮುಚ್ಚಿಟ್ಬಿಡೋಣ. ಈಗ ನಾನು ಹೂರ್ಣಕ್ಕೆ ಅರ್ಧ ಪಟ್ಲು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ನಾನು ಸಣ್ಣ ಒಂದಚ್ಚು ಬೆಲ್ಲನ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಬೆಲ್ಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಕರಗಲಿ. ಈಗ ಬೆಲ್ಲ ಕರಗಿದೆ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೊಡ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚೂರು ನೀರಿನ ಅಂಶ ಹೋದ ತಕ್ಷಣನೇ ಇದನ್ನು ಆಫ್ ಮಾಡ್ಬೋದು. ಈಗ ಇದಾಗಿದೆ. ಇದನ್ನ ಇವಾಗ ಆರೋದಕ್ಕೆ ಒಂದು ಪ್ಲೇಟ್ ಹಾಕ್ಕೊಳ್ತೀನಿ ನಾನು. ಈಗ ನಾನು ಇದನ್ನು ಸ್ವಲ್ಪ ನಾದ್ಕೊಂಡು ಉಂಡೆ ಥರ ಮಾಡಿಟ್ಕೊಂಡಿದ್ದೀನಿ. ಇದು ಸಹ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಸೆಂಟ್ರಿಗೆ ಸ್ವಲ್ಪ ಈ ಥರ ದಪ್ಪ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ ತೆಳು ಬರೋದಿಲ್ಲ. ಈ ಉಂಡೆನ ಹೀಗಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹೀಗೆ ಕ್ಲೋಸ್ ಮಾಡ್ಕೊಂಡು ಕೈಯಲ್ಲೇ ಹೋಳಿಗೆ ಪೇಪರ್ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಥರ ತಟ್ಕೊಳ್ಳಿ. ಸಾಕು, ಈ ಸೈಜ್ ಬಂದರೆ ಸಾಕು. ಈಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾವು ಬಂದಿದೆ, ಮೀಡಿಯಂ ಫ್ಲೇಮಲ್ಲೇ ಇರಲಿ. ಒಂದೊಂದೇ ಹಾಕೋಣ. ನಾನು ತಿರುಗಿಸ್ತಾ ಇದ್ದೀನಿ ಎಲ್ಲನೂ. ಇದು ಮೀಡಿಯಂ ಫ್ಲೇಮಲ್ಲೇ, ಕಡಿಮೆ ಫ್ಲೇಮಲ್ಲೇ ಇಟ್ಟು ನೀವು ಟೈಮ್ ತೊಗೊಳುತ್ತೆ ಇದು ಕರಿಯೋದಕ್ಕೆ. ಈ ಥರ ನೀವು ಕಾವು ಜಾಸ್ತಿ ಹಾಕಿ ಕರೆದು ಬಿಟ್ರೆ ಪೂರಿ ಥರ ಊದ್ಕೊಂಡ್ಬಿಡುತ್ತೆ ಮತ್ತು ಮೆತ್ತಗಾಗುತ್ತೆ. ಈಗ ಇದಾಗಿದೆ, ತೆಗಿಬೋದು. ತೆಗೆಯೋಣ. ಒಂದು ನಾಲ್ಕು ದಿನ ಏರ್ ಟೈಟ್ ಡಬ್ದಲ್ಲಿ ಹಾಕಿಟ್ರೆ ಕ್ರಿಸ್ಪಾಗೇ ಇರುತ್ತೆ.